ಸರ್, ಈಗ ಕಾವೇರಿ ಬೇಸನ್ ಅಲ್ಲಿ ಎಷ್ಟು ನೀರು ಬರ್ತಿದೆ, ಎಷ್ಟು ಇನ್ಫ್ಲೋ ಆಗ್ತಿದೆ, ಎಷ್ಟು ಔಟ್ಫ್ಲೋ ಆಗ್ತಿದೆ ಸರ್? ಕಾವೇರಿ ಬೇಸನ್ ಡ್ಯಾಮ್ ಗಳಲ್ಲಿ ಎಷ್ಟು ಇನ್ಫ್ಲೋ ಆಗ್ತಿದೆ, ಎಷ್ಟು ಔಟ್ಫ್ಲೋ ಆಗ್ತಿದೆ ಸರ್? ಈಗ ಹೇಳಿದ್ರಲ್ಲ, 4,500 ಕ್ಯೂಸೆಕ್ಸ್ ಇಂದ ಹೊರಗಡೆ ಬಿಡ್ತಾ ಇದ್ದೀವಿ. ಸುಮಾರು 8,000 ಕ್ಯೂಸೆಕ್ಸು ಎಲ್ಲ 4 ಜಲಾಶಯಗಳಿಗೆ ಬರ್ತಾ ಇದೆ. 4 ಜಲಾಶಯಗಳಿಗೆ 13 ಇದ್ದಿತ್ತು, ಈಗ 8 ಡ್ರಾಪ್ ಆಗಿದೆ. ಹಾಂ, 13 ಇತ್ತು, ಅದು 8 ಬಂದ್ಬಿಟ್ಟಿದೆ. ಈಗ ಇಷ್ಟಾದರೂ ಕೂಡ ನಮ್ಮ ಹತ್ರ ಇರೋದು 52 TMC ವಾಟ್ರ್. ನಿಮ್ಮ ಜೊತೆ ಬಿಜೆಪಿ ಮಂತ್ರಿಗಳು ಬಂದಿದ್ರು ಇವತ್ತು, ಅವ್ರೇನ್ ಹೇಳಿದ್ರು ಸರ್? ಗಜೇಂದ್ರ ಸಿಂಗ್ ಶೇಖಾವತ್ ಯಾವುದು ಆಲ್ ಮಿನಿಸ್ಟರ್ಸ್ ಒಗ್ಗಟ್ಟಿನಿಂದ ಕರ್ನಾಟಕ ರಾಜ್ಯಕ್ಕೆ ನಾವು ಒಮ್ಮತ ವ್ಯಕ್ತಪಡಿಸ್ತೀವಿ, ನಾವು ಹೇಳದನ್ನ ಬೆಂಬಲಿಸುವುದು. ಯಾವುದು ಬಿಜೆಪಿ ಮೋದಿಯಿಂದ ಯಾವ್ದು ಕೂಡ ರೆಸ್ಪಾನ್ಸ್ ಬಂದಿಲ್ಲ? ಯಾವ ರೆಸ್ಪಾನ್ಸ್ ಅಂದ್ರೆ ಈ ಭೇಟಿಗೆ ಅವಕಾಶ ಕೇಳಿರುವಂತದ್ದು ಮತ್ತೆ ಪ್ರೈಮ್ ಮಿನಿಸ್ಟರ್ಗೆ? ಪ್ರೈಮ್ ಮಿನಿಸ್ಟರ್ಗೆ ಇನ್ನೂ ಸಮಯ ಕೊಟ್ಟಿಲ್ಲ ಅವರು. ಇವ್ರಿಗೂ ಹೇಳಿದೀವಿ ಹೇಳಿ ಅಂತ. ಅವ್ರಿಗೆ ತಗೊಳಕ್ ಡಿಸಿಷನ್ ತಗೊಳಕ್ಕೆ ಬಿಟ್ಟಿದೀವಿ. ಅದನ್ನ ನಾವು ವಸ್ತುಸ್ಥಿತಿ ಎಲ್ಲ ಹೇಳಿದೀವಿ. ಯು ಲೆಫ್ಟ್ ಇಟ್ ಟು ದಿ ಗವರ್ಮೆಂಟ್ ಆಫ್ ಇಂಡಿಯಾ ಟು ಟೇಕ್ ಎ ಡಿಸಿಷನ್ ಆನ್ ದಟ್. ಹೊರತುಪಡಿಸಿ ಎರಡೂ ರಾಜ್ಯಕ್ಕೆ ಸೇರದೇ ಇರತಕ್ಕಂತ ಅಧಿಕಾರಿಗಳನ್ನ ತಮಿಳುನಾಡು ಹಾಗೂ ಕರ್ನಾಟಕಕ್ಕೆ ಕಳಿಸಬೇಕು, ಅಲ್ಲಿ ವಾಸ್ತವ ಸ್ಥಿತಿನ ಅಧ್ಯಯನ ಮಾಡಬೇಕು ಅನ್ನುವಂಥದ್ದು ದೇವೇಗೌಡ ಒತ್ತಾಯ ಮಾಡಿದ್ರು. ಅದೇನ ರಾಜ್ಯ ಸರ್ಕಾರ ಅದನ್ನ ಹೇಳಲಿಲ್ಲ. ಈಗಿರೋರು ಕೂಡ ಬೇರೆ ರಾಜ್ಯದ ಅಧಿಕಾರಿಗಳೇ, ಅವರು ನಮ್ಮ ರಾಜ್ಯದ ಅಧಿಕಾರಿಗಳಲ್ಲ. ಅಥವಾ ತಮಿಳ್ನಾಡಿನ ಅಧಿಕಾರಿಗಳು, ತಮಿಳ್ನಾಡಿನ ಪ್ರತಿನಿಧಿ ಇರ್ತಾರೆ, ಕರ್ನಾಟಕದ ಪ್ರತಿನಿಧಿ ಇರ್ತಾರೆ, ಆಮೇಲೆ ಪಾಂಡಿಚೇರಿ ಪ್ರತಿನಿಧಿ ಇರ್ತಾರೆ, ಕೇರಳದ ಪ್ರತಿನಿಧಿ ಇರ್ತಾರೆ. ಸೊ ಕಮಿಟಿನಲ್ಲಿ ಬೇರೆ ಬೇರೆ ರಾಜ್ಯದ ಅಧಿಕಾರಿಗಳೇ ಇರ್ತಾರೆ. ಇಟ್ಸ್ ಎ ಅಟಾನಮಸ್ ಬಾಡಿ. ಸರ್, ಇನ್ನೊಂದು, ಇವತ್ತು ಕರ್ನಾಟಕದಲ್ಲಿ ಕೆಲವೊಬ್ಬರು ವಿಧಾನಸೌಧ ಮುತ್ತಿಗೆ ಹಾಕೋಕೆ ಏನಂತಂದ್ರೆ ಪ್ರತಿಭಟನೆ ಮಾಡ್ತಿದ್ದಾರೆ, ಅವ್ರಿಗೆ ಏನ್ ಮೆಸೇಜ್ ಕೊಡಕ್ಕೆ? ಯಾರು ಕರ್ನಾಟಕದಲ್ಲಿ ಇವತ್ತು ನೋಡೋಣ ಏನಾಗುತ್ತೆ ಅಂತ, ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ. ಕೋರ್ಟ್ನಲ್ಲಿ ಈಗ 10:30 ಇದೆಯಲ್ಲಪ್ಪ, ಏನಾಗುತ್ತೆ ಅಂತ ನಿಮಗೂ ಗೊತ್ತಾಗುತ್ತಲ್ಲ. ಕೋರ್ಟ್ನಲ್ಲಿ ಅದು ಬಂದಮೇಲೆ ವಿಲ್ ಕಮ್ ಬ್ಯಾಕ್ ಟು ಯು.